ಇವ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾರ ವಿಷಯ ನಂಗೆ ಗೊತ್ತು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒನ್ ವೀಕ್ ಹಿಂದೆನೆ ಸೈಬರ್ ಪೊಲೀಸ್ ಮೈಸೂರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ, ಅದ್ರ ಬಗ್ಗೆ ಸೂಕ್ತವಾದ ಒಂದು ರಿಸಲ್ಟ್ ನಿಮ್ಗೆ ಕೊಡ್ತೀವಿ ಅಂತ ನನಗೆ ಪೊಲೀಸ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಇನ್ನೇನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನನ್ನ ಬಗ್ಗೆ ಅನವಶ್ಯಕವಾಗಿ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ. ನರೇಶ್ ಅವ್ರ ಪತ್ನಿ ಅಂದ್ರೆ ಯಾರು ಸರ್, ನೀವು ಹೇಳಿ ಯಾರು? ಖುಷಿ ನನ್ ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರೀಗ ನರೇಶ್ ಅವ್ರನ್ನ ಮುಂದೆ ಇಟ್ಕೊಂಡು ನನ್ನ ಮುಂದೆ ಇಟ್ಕೊಂಡು ಪಾಪ್ಯುಲರ್ ಆಗ್ತಾ ಇದ್ದಾರೆ. ನನ್ ನರೇಶ್ ವೈಫ್ ಅಂತ ಯಾರು ನೋಡಿದ್ದಾರೆ ನರೇಶ್ ವೈಫ್ ಅಂತ? ನಾನಂತೂ ಅವ್ರನ್ನ ನೋಡಿಲ್ಲ. ಸೊ ಅವ್ರು ಪಾಪ್ಯುಲರ್ ಆಗ್ತಾ ಇದ್ದಾರೆ. ಅವ್ರು ಹೇಳಿದ್ರೆ ಅದು ಸತ್ಯ ಆಗುತ್ತಾ? ಅವ್ರ ಹತ್ರ ಎವಿಡೆನ್ಸ್ ಇದೆಯಾ, ಪ್ರೂಫ್ ಇದೆಯಾ? ಅವ್ರು ಹೇಳ್ತಾ ಇದ್ದಾರೆ. ಸೊ ಈಗ ಅವ್ರ ಗಂಡನ ವಿಚಾರ ಆಗಿದ್ರೆ ಅದನ್ನ ಅವ್ರ ಮನೇಲಿ ಇತ್ಯರ್ಥ ಮಾಡ್ಕೋಬೇಕು. ಯಾಕೆ ಮಾಧ್ಯಮದಲ್ಲಿ ಕುತ್ಕೊಂಡು ನನ್ ಮನೆಗೆ ಒಂದು ಸ್ಟಿಂಗ್ ಆಪರೇಷನ್ ತರ ಯಾರೋ ಒಬ್ಬರನ್ನ ಕಳಿಸಿ ನನ್ನ ನಂಬಿಸಿ ನನ್ನ ಹತ್ರ ಮಾತಾಡಿಸಿ ಅದನ್ನ ಟೆಲಿಕಾಸ್ಟ್ ಮಾಡಿದಾರಲ್ಲ ವಿತೌಟ್ ಮೈ ಪರ್ಮಿಷನ್, ಅದು ಕರೆಕ್ಟಾ? ಹಂಗಾರೆ ಅವ್ರ ಉದ್ದೇಶ ಏನು? ವಾಟ್ ಈಸ್ ಹರ್ ಇದು ಮೋಟಿವ್ ಬಿಹೈಂಡ್ ದಿಸ್? ನಾನಾ ಟಾರ್ಗೆಟು ಅಥವಾ ನರೇಶ್ ಅವರ ಟಾರ್ಗೆಟು ಅಥವಾ ಅವ್ರು ಪಾಪ್ಯುಲರ್ ಆಗೋದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುತ್ಕೊಂಡು ಈ ತರ ನನ್ನ ಬಗ್ಗೆ ಇದು ಮಾಡ್ತಾ ಇದಾರೆ, ಏನವ್ರ ಉದ್ದೇಶ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಐ ಡೋಂಟ್ ನೋ, ಐ ರಿಯಲಿ ಡೋಂಟ್ ನೋ. ಅದನ್ನ ನೀವೇ ಕೇಳಬೇಕು. ಕರೆಕ್ಟ್ ಕರೆಕ್ಟ್ ಸರ್. ಸ್ಟಿಂಗ್ ಆಪರೇಷನ್ ಯಾವಾಗ ಮಾಡ್ತಾರೆ? ಒಂದು ಸರ್ಕಾರಕ್ಕೆ ಯಾರೋ ಮೋಸ ಮಾಡಿದ್ದಾರೆ ಅಥವಾ ತುಂಬಾ ಏನೋ ದೊಡ್ಡ ಕೇಸ್ ಆಗಿದೆ, ಅವ್ಯವಹಾರ ಆಗಿದೆ ಅಂದ ಕೂತ್ಕೊಂಡು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ? ಇದು ಈ ವೈಯಕ್ತಿಕ ವಿಷಯನ ಸ್ಟಿಂಗ್ ಆಪರೇಷನ್ ಮಾಡಬಹುದಾ? ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಒಂದು ಚೌಕಟ್ಟಿಲ್ವಾ? ನೀವು ಯಾವ್ದು ನಿಮ್ದು ರೈಟ್, ಯಾವ್ದು ರಾಂಗ್? ಈ ಒಂದು ಹೆಣ್ಮಗಳು ಮನೆ ಒಳಗಡೆ ಹೋಗಿ ಇದನ್ನ ಮಾಡಬಹುದಾ? ನೀವು ಉತ್ತರ ಕೊಡ್ಬೇಕು ಅದಕ್ಕೆ. ನೀವು ಮಾಧ್ಯಮದವರು ಉತ್ತರ ಕೊಡ್ಬೇಕು. ನಾನು ಮಾಧ್ಯಮಕ್ಕೆ ಇಲ್ಲಿವರೆಗೂ ಯಾವ ತರದಲ್ಲೂ ಧಕ್ಕೆ ತಂದ್ಕೊಟ್ಟಿಲ್ಲ, ಯಾವ ತರದಲ್ಲೂ ನಾನು ನಿಮ್ ಬಗ್ಗೆ ಮಾತಾಡಿಲ್ಲ, ಯಾವ ತರದಲ್ಲೂ ನಾನು ಏನು ಮಾಡಿಲ್ಲ. ಮತ್ತೆ ನನ್ನ ಮನೆಯೊಳಗಡೆ ಬಂದು ಹೆಂಗ್ ಮಾಡಿದ್ರು? ವೈ? ಇದಕ್ಕೆಲ್ಲ ಕಾರಣ ರಮ್ಯಾನೇ. ನಾನು ಯಾವ ಚಾನಲ್ ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ, ಇದಕ್ಕೆಲ್ಲ ಕಾರಣ ರಮ್ಯಾನೇ. ಹಂಗಾದ್ರೆ ಒಂದು ಹೆಣ್ಮಗಳು ಅವಳು ಬಾಳ್ಗೋಸ್ಕರ ಇನ್ನೊಂದು ಹೆಣ್ಮಗಳು ಬಾಳ್ನ ಹಿಂಗೆ ಹಾಳು ಮಾಡ್ಬೋದಾ? ನನ್ನ ಮನೆ ಒಳಗಡೆ ಹೆಂಗ್ ಬಂದ್ರು? ಈಗ ನನ್ಗೆ ಹಂಗಂದ್ರೆ ರಕ್ಷಣೆ ಬೇಕು. ನನ್ನ ಮನೆ ಒಳಗಡೆ ಯಾರು ಬೇಕಾದ್ರು ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಾಳೆ ನನ್ನನ್ನು ಕೊಲೆ ಮಾಡ್ಬೋದು. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಅವರ ಒಂದು ವೈಯಕ್ತಿಕ ಒಂದು ಪ್ರಾಬ್ಲಮ್ಗೋಸ್ಕರ ಇನ್ನೊಂದು ಹೆಣ್ಮಗಳನ್ನ ಪ್ರಾಬ್ಲಮ್ಗೆ ತಳ್ಳೋದು ಎಷ್ಟು ಕರೆಕ್ಟು? ಅದ್ ನನಗೆ ಗೊತ್ತಿಲ್ಲ ಸರ್, ಅದ್ ನನಗೆ ಗೊತ್ತಿಲ್ಲ. ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೀವೇ ಹುಡುಕ್ಬೇಕು. ನನಗೇನ್ ಗೊತ್ತಾಗತ್ತೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ? ನರೇಶ್ ಜೊತೆ ನಾನು ಒಂದು ಒಳ್ಳೆ ಇದು ಗೆಳತಿಯಾಗಿದ್ದೀನೋ ಅಥವಾ ಅವ್ರ ಜೊತೆ ಏನು ಉದ್ದೇಶ ಅವ್ರಿಗೆ ಗೊತ್ತಿರಬೇಕು ಸರ್. ಏನು ಕ್ಲಾರಿಟಿನೇ ಇಲ್ವಲ್ಲ. ನನಗೆ ಇಂಥದ್ದು ಬೇಕು ಅಂದ್ರೆ ಪರವಾಗಿಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಇದು ಮಾಡಿದ್ದಾನೆ, ನನ್ನ ಗಂಡ ಅದೆಲ್ಲ ಮಾಡಿದ್ದಾನೆ, ಆದ್ರೂ ನಾನು ಅವನ ಜೊತೆ ಇರಬೇಕು. ಹಂಗಾದ್ರೆ ಹೋಗಿರ್ಬೋದು ತಾನೆ. ನನ್ನನ್ನು ಯಾಕೆ ತಗೊಂಬಂದಿದ್ದಾರೆ? ನನ್ನ ಗಂಡ ಸರಿ ಇಲ್ಲ ಅಂತಿದ್ದಾರೆ, ನನ್ನ ಗಂಡ ಹುಮನೈಸ್ ಏನೇನೋ ಹೇಳ್ತಾ ಇದ್ದಾರೆ, ಎಲ್ಲ ಸರಿ ಓಕೆ, ಆಮೇಲೂ ನಾನು ಅವ್ರ ಜೊತೆನೇ ಇರಬೇಕು ಅಂತ ಇದ್ದಾರೆ, ಹೋಗಿರ್ಬೋದಲ್ಲ ಸರ್. ಕರೆಕ್ಟ್ ತಾನೆ? ಗಂಡನ ಒಪ್ಕೋಬೇಕು ಅದಕ್ಕೆ, ತಗೊಂಡಿರೋದು ತಾನೆ, ಮನೇಲಿ ಎಲ್ರದ್ದು ಒಪ್ಕೋಬೇಕು ಅದಕ್ಕೆ. ಈಗ ಯಾಕೆ ಬೇರೆ ಆಗಿದ್ದಾರೆ, ಯಾಕೆ ಹಂಗೆ ಹೇಳ್ತಾ ಇದ್ದಾರೆ, ಅದೆಲ್ಲರೂ ಉತ್ತರ ಅವರೇ ಕೊಡಬೇಕು. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಕ್ಕೂ ಉತ್ತರ ಕೊಡಬೇಕು. ಈಗ ಅವ್ರ ಫೋಟೋ ನನ್ನ ಫೋಟೋ ತಾನೇ ಹಾಕ್ತಾ ಇದ್ದೀರಾ ಎಲ್ಲ ಮಾಧ್ಯಮದಲ್ಲೂ? ಅವ್ರ ರಮ್ಯಾ ಯಾರಿಗೂ ಗೊತ್ತಿಲ್ವಲ್ಲ. ರಮ್ಯಾ ಯಾರು? ಹೂ ಇಸ್ ಶೀ? ಕ್ವೀನ್ ಎಲಿಜಬೆತ್ ಅಥವಾ ಶೀಸ್ ಅ ಪಾಲಿಟಿಷಿಯನ್, ಶೀಸ್ ಅನ್ ಆಕ್ಟ್ರೆಸ್? ಹೂ ಇಸ್ ಶೀ? ಮಾಧ್ಯಮದವ್ರಿಗೆ ನಿಮ್ಗೆಲ್ಲ ಗೊತ್ತಿತ್ತ ಅವ್ರು ಯಾರು ಅಂತ? ಈಗ ಫೇಮಸ್ ಆಗ್ತಾ ಇದ್ದಾರೆ, ನಾನು ಕರ್ನಾಟಕದವಳು ಅಂತ ಹೇಳ್ತಾ ಇದ್ದಾರೆ. ಯಾರು ಸರ್ ಅವರು? ಮತ್ತೆ ಹೇಳ್ತಾರೆ ನಮ್ಮ ಮನೆ ಹೈದರಾಬಾದ್ ಅಲ್ಲಿ ಇದೆ ಅಂತ. ಹೈದರಾಬಾದ್ ಅಲ್ಲೇ ಮಾತಾಡ್ಬೇಕು ಸರ್ ಈ ವಿಷಯನ. ನನ್ನ ಮನೆ, ನನ್ನ ಮದುವೆ ಆಗಿರೋ ಮನೆ ಇಲ್ಲಿದ್ರೆ ನಾನು ಇಲ್ಲೇ ಮಾತಾಡ್ಬೇಕು. ನನ್ನ ಹುಟ್ಟಿರೋ ಮನೆ ಇಲ್ಲಾದ್ರೆ ನಾನು ಇಲ್ಲೇ ಮಾತಾಡ್ಬೇಕು. ಈಗ ನನ್ನ ಮನೆ ಅಲ್ಲಿದೆ, ನಾನು ಅಲ್ಲಿರೋಳು, ನಾನು ಅಲ್ಲಿ ಜೀವನ ಮಾಡ್ತಾ ಇದ್ದೀನಿ, ಮೈ ಹೌಸ್ ಇಸ್ ದೇರ್, ಮೈ ಹಸ್ಬೆಂಡ್ ಇಸ್ ದೇರ್ ಅಂದ್ರೆ ಐ ಹ್ಯಾವ್ ಟು ಕಂಪ್ಲೇಂಟ್ ದೇರ್. ಅಂಡ್ ನರೇಶ್ ಫಿಲ್ಮ್ ಆಕ್ಟರ್, ಹೌದು, ನಾವು ಆಕ್ಟರ್ಸ್ ಟೋಟಲ್ ಆಗಿ ಇಂಡಿಯಾದಲ್ಲಿ ಯಾವ ಭಾಷೆ ಬೇಕಾದ್ರೂ ಮಾಡ್ಬೋದು, ನಾವು ಎಲ್ಲ ಕಡೆ ಫೇಮಸ್ ಆಗಿರ್ತೀವಿ. ಆದ್ರೆ ನಮ್ಗೊಂದು ಬೇಸ್ ಇರುತ್ತೆ, ನಾವು ಯಾವ್ದು ಯಾವ ಸ್ಟೇಟ್ ಅವರು, ನಾವು ಯಾವ ಭಾಷೆ ಮಾತಾಡ್ತೀವಿ ಅಂತ ಒಂದು ಮೂಲ ಇರುತ್ತೆ. ಆ ಮೂಲದಲ್ಲಿ ತಾನೇ ಅವ್ರು ಕಂಪ್ಲೇಂಟ್ ಕೊಡ್ಬೇಕು, ಆ ಮೂಲದಲ್ಲಿ ತಾನೇ, ಆ ಮಾಧ್ಯಮದಲ್ಲಿ ತಾನೇ ಕುತ್ಕೊಂಡು ಮಾತಾಡ್ಬೇಕು. ಇಲ್ಲಿ ಯಾಕೆ ಬಂದು ಮಾತಾಡ್ತಾ ಇದಾರೆ? ವೈ ಶಿ ಟಾಕಿಂಗ್ ಹಿಯರ್? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಜಸ್ಟ್ ಬಿಕಾಸ್ ಶಿ ವಾಂಟ್ಸ್ ಟು ಬಿಕಮ್ ಪಾಪ್ಯುಲರ್ ನನ್ನನ್ನು ಯಾಕೆ ಇದು ಮಾಡ್ತಾ ಇದ್ದಾರೆ? ಶಿ ಹ್ಯಾಸ್ ಟು ಆನ್ಸರ್ ದಟ್ ಕ್ವೆಶ್ಚನ್. ಈಗ ನರೇಶ್ ಅವ್ರ ಜೊತೆ ಕೆಲಸ ಮಾಡಿ ಅವರು
ಈಗ ಒಂದು 200 ಪಿಕ್ಚರ್ ಅಲ್ಲಿ ಹೀರೋ ಮಾಡಿದ್ದಾರೆ, ಅವ್ರ ಜೊತೆ ತುಂಬಾ ದೊಡ್ಡ ದೊಡ್ಡ ಹೀರೋಯಿನ್ ಗಳು ಕೆಲಸ ಮಾಡಿದ್ದಾರೆ, ಅವ್ರ ಜೊತೆ ಎಲ್ಲ ಸಂಬಂಧ ಕಟ್ಟಕ್ ಆಗತ್ತಾ ಸರ್? ನಾನು ತೆಲುಗು ಸಿನಿಮಾ ಇಂಡಸ್ಟ್ರಿಲಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲೂ ಮಾಡಿದ್ದೀನಿ, ಎಲ್ಲ ನಟರ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್, ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ, ಅವರೆಲ್ಲರ ಜೊತೆ ನಾನು ಸಂಬಂಧ ಕಟ್ಕೊಳಕಾಗತ್ತಾ? ಅವರು ಮಾಡಿದ್ದಾರೆ, ಅವರೆಲ್ಲರ ಜೊತೆ ಸಂಬಂಧ ಕಟ್ಕೊಳಕಾಗತ್ತಾ? ನಾನ್ ನರೇಶ್ ಅವರು ಪರಿಚಯ ಆಗಿರೋದು ಈಗ 4-5 ವರ್ಷದಿಂದ, ನಾವು ಒಟ್ಟಿಗೆ 5-6 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ, ಒಂದ್ ಸಿನಿಮಾದಲ್ಲಿ ನನ್ಗೆ ಅವ್ರ ಪರಿಚಯ ಆದ್ರು, ಒಂದ್ ಸಿನಿಮಾದಲ್ಲಿ ಪರಿಚಯ ಆದ್ರು ನಾವೇನ್ ಮಾತಾಡಿರ್ಲಿಲ್ಲ, ಇನ್ನೊಂದ್ ಸಿನಿಮಾದಲ್ಲಿ ನನ್ಗೆ ಅವ್ರು ಯಾರು ಅಂತಾನೆ, ಅವರೊಬ್ರು ಒಬ್ರು ಸ್ಟಾರ್ ಮಗ, ಅವ್ರ ಫ್ಯಾಮಿಲಿ ಹಿಂಗಿದೆ, ನನ್ಗೇನು ಗೊತ್ತಿರ್ಲಿಲ್ಲ, ಯಾರೋ ನನ್ಗೆ ಪರಿಚಯ ಮಾಡಿಕೊಟ್ರು ಅವ್ರು ಇಂಥವ್ರು ಇಂಥವ್ರು ಅಂತ ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಅವರನ್ನ ಬರೀ ಒಂದು ಆಕ್ಟರ್ ನರೇಶ್ ಆಗಿ ನಾವಿಬ್ರು ಆಕ್ಟ್ ಮಾಡ್ತಿದ್ದೇವೆ ಬಿಟ್ರೆ ನನ್ಗೆ ಅವ್ರ ಬಗ್ಗೆ ಅವ್ರ ಹಿನ್ನೆಲೆನೆ ನಂಗೆ ಗೊತ್ತಿರ್ಲಿಲ್ಲ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡು ಅವ್ರ ಪರಿಚಯ ಆಯ್ತು ಸರ್, ಅವ್ರು ಏನೋ ಅವ್ರದ್ದೇನೋ ನೋವು ನನ್ನ ಜೊತೆ ನನ್ನ ಹತ್ರ ಹಂಚ್ಕೊಂಡ್ರು, ನಾನೇನು ನನ್ನ ನೋವು ಇತ್ತು ನಾನು ಅವ್ರ ಹತ್ರ ಹಂಚ್ಕೊಂಡೆ, ಹಾಗಾಗಿ ನಾವಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ತುಂಬಾ ಸಿನಿಮಾದಲ್ಲಿ ಮಾಡ್ತಿದ್ರೆ ವಿ ವರ್ ಮೀಟಿಂಗ್ ಕಾನ್ಸ್ಟೆಂಟ್ಲಿ ಕಂಟಿನ್ಯೂಸ್ಲಿ. ಸೊ ನಾವು ಶೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ, ಅವರು ಹಿ ಶೇರ್ಡ್ ಎವ್ರಿಥಿಂಗ್. ಈಗ ಇಲ್ಲಾಂದಿದ್ರೆ ನಂಗೆ ಅವ್ರ ಹೆಂಡತಿ ಇವರು ಅಂತ ಗೊತ್ತಿರ್ಬೇಕಲ್ಲ, ಅವ್ರನ್ನ ನಾನು ಮೀಟ್ ಮಾಡಿರ್ಬೇಕಲ್ಲ, ಐ ಹ್ಯಾವ್ ನಾಟ್. ಅವರೇ ನಂಗೆ ಹೇಳಿದ್ದಾರೆ ಅವ್ಳು ಇಲ್ಲ ಮನೆಯಲ್ಲಿ, ಯಾರು ಇಲ್ಲ ಮನೆಯಲ್ಲಿ ಅಂತ ಎಷ್ಟೊಂದ್ ಸತಿ ಹೇಳ್ಕೊಂಡಿದ್ದಾರೆ. ಸೊ ಅದೆಲ್ಲ ನನಗೆ ಗೊತ್ತಿರೋ ವಿಷಯನೇ. ಈಗ ಯಾರೋ ಒಬ್ರು ಸಡನ್ ಆಗಿ ಬಂದ್ಬಿಟ್ಟು ನಾನು ಅಂತ ಹೇಳಿದ್ಮೇಲೆ ಸರ್, ಅದು ಅವರ ವೈಯಕ್ತಿಕ ವಿಷಯ ಸರ್, ಇರ್ಬೋದು ಅವ್ರ ಹೆಂಡತಿನೇ ಇರ್ಬೋದು, ಇಲ್ಲಿ ಯಾಕೆ ಬಂದು ಮಾತಾಡ್ತಿದ್ದಾರೆ ಅವರು, ಇಲ್ಲಿ ಯಾಕೆ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಹೈದರಾಬಾದ್ ಅಲ್ಲಿ ನರೇಶ್ ಇಸ್ ವೆರಿ ಪಾಪ್ಯುಲರ್, ಅವ್ರ ಮಾ ಪ್ರೆಸಿಡೆಂಟ್, ಎಲ್ಲ ಆರ್ಟಿಸ್ಟ್ಗಳಿಗೂ ನ್ಯಾಯ ಒದಗಿಸ್ತಾರ ಅವರು, ಎಲ್ಲ ಅವ್ರ ಮನೆಯಲ್ಲಿ ಅವ್ರದ್ದು ಸಂಪ್ರದಾಯ ಏನಂದ್ರೆ ಯಾರು ಅವ್ರ ಮನೆಗೆ ಹೋದ್ರು ಅವ್ರಿಗೆ ನ್ಯಾಯ ಒದಗಿಸ್ತಾರೆ, ಅವ್ರಿಗೆ ಏನ್ ಬೇಕು ಸಹಾಯ ಮಾಡ್ತಾರೆ, ಯಾರು ಕಷ್ಟದಲ್ಲಿ ಬಂದ್ರು ಅವ್ರ ಮನೇಲಿ ಅವ್ರನ್ನ ಅವ್ರ ತಂದೆ ತಾಯಿನ ಹೇಳ್ಕೊಂಡು ಇನ್ನೂ ಊಟ ಮಾಡ್ತಿರೋ ಜನರು ತುಂಬಾ ಜನ ಇದ್ದಾರೆ. ಅವ್ರ ಅಂತ ಮನೆಯವರು ಯಾಕೆ ಸರ್ ಮೋಸ ಮಾಡ್ತಾರೆ ಯಾರಿಗಾದ್ರು? ಅದ್ ನನಗೂ ಗೊತ್ತು, ಎಲ್ಲರೂ ಮಾತಾಡ್ತಾರೆ ಅದ್ರ ಬಗ್ಗೆ, ನಾನೇನು ಅದನ್ನು ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಹಿ ವಾಸ್ ಅ ಮಾ ಪ್ರೆಸಿಡೆಂಟ್, ಒಂದು ಒಂದು ಉಚ್ಚ ಸ್ಥಾನದಲ್ಲಿ ಇರೋ ವ್ಯಕ್ತಿ ಯಾರು ಈ ತರ ಮಾಡೋದಿಲ್ಲ ಸರ್, ಯಾಕೆಂದ್ರೆ ಹೀ ಇಸ್ ಆನ್ಸರಬಲ್, ಹಿ ಇಸ್ ಆನ್ಸರಬಲ್ ಟು ದ ಸೊಸೈಟಿ. ನಾಳೆ ಯಾರಾದ್ರೂ ಕೇಳ್ತಾರೆ ಅವ್ರಿಗೆ ಹಾಗೆ ಮಾಡ್ತಾ ಇದ್ದಾರೆ ಅಥವಾ ಇನ್ನೊಂದೇನೋ ಅವ್ರ ವೈಯಕ್ತಿಕ ವಿಷಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದನ್ನ ಅವರೇ ಸಾರ್ಟ್ ಔಟ್ ಮಾಡ್ಕೋಬೇಕು ಅಲ್ವಾ? ಅದನ್ನ ಯಾರು ಮಾಧ್ಯಮದವರು ಸಾರ್ಟ್ ಔಟ್ ಮಾಡೋಕ್ಕಾಗಲ್ಲ. ಅವ್ರ ಕೋರ್ಟ್ ಅಥವಾ ಇನ್ನೂ ಅದ್ರ ಮೀರಿದೆ ಅಂದ್ರೆ ಕೋರ್ಟ್ ಇದೆ, ಪೊಲೀಸ್ ಅವರು ಇದ್ದಾರೆ, ಜಡ್ಜ್ಮೆಂಟ್ ಇದೆ, ಅದನ್ನ ಅವರು ತಗೋಬೇಕು. ಅದ್ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಕರ್ನಾಟಕದಲ್ಲಿ ಬಂದು ಸಂಬಂಧ ಇಲ್ಲದೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.